ಅಪೂರ್ವವಾದಂಥ ಕ್ಷಣಗಳನ್ನು ಆ ನಿರ್ಧಾರದ ಮಾಡೋ ತಮಿಯ ನಿಮ್ಗೆ ಈಗ ಬಂದಿದೆ. ಯಾಕೆ ಮಾತು ಹೇಳ್ತೀನಿ ಅಂದರೆ, ನೀವೀಗ ಸೈನ್ಸ್ ಅಂತ ಹೋಗ್ಬೋದು, ಕಾಮರ್ಸ್ ಅಂತ ಹೋಗ್ಬೋದು, ಆರ್ಟ್ಸ್ ಅಂತ ಹೋಗ್ಬೋದು, ಈ ಮೂರು ವಿಭಾಗ ನಿಮ್ಮ ಮುಂದೀಗ ಆಲ್ರೆಡಿ ಓಪನ್ ಆಗಿದೆ. ಅಥವಾ ಡಿಪ್ಲೊಮೋ ಅಂತ ಏನು ಅದು ರಿಸರ್ಚ್ ಆಪ್ ಅಂತ ಕಾಣುತ್ತೆ, ಅದು ಒಂದು ಆಪ್ಷನ್ ನಿಮ್ಮ ಮುಂದೆ ಇರ್ಬೋದು. ಅಂಥ ಪ್ರಸಂಗ ಬಂದಾಗ ಅಂದರೆ ಯು ಆರ್ ದ ಡಿಸಿಷನ್ ಮೇಕರ್, ಅಂದರೆ ನಾನು ನನ್ನ ಜೀವನದ ನಿರ್ಧಾರ ತಗೊಳ್ಳೋಂಥ ಸಮಯಕ್ಕೆ ನಾನು ಬಂದಿದ್ದೀನಿ ಅಂತ. ಅದಕ್ಕೆ ನಿಮಗೆ ಪ್ರೌಢ ಶಿಕ್ಷಣ ಮುಗಿಸಿ ಕಾಲೇಜ್ ಶಿಕ್ಷಣಕ್ಕೆ ಹೋಗ್ತೀರಾ, ನೀವೆಲ್ಲ ಪ್ರೌಢರಾಗ್ಬಿಟ್ಟಿದ್ರಂತ ಅಂದರೆ ನಿಮ್ಮ ವಿಚಾರಗಳನ್ನು, ನಿಮ್ಮ ನಿತ್ಯ ಕ್ರಮಗಳನ್ನು, ನಿಮ್ಮದಾದಂಥ ಜೀವನದ ನಿರ್ಧಾರಗಳನ್ನು ತಗೊಳ್ತಕ್ಕಂಥ ಸಮಯದಲ್ಲಿ ನೀವು ಇದ್ದೀರಾ, ಅದನ್ನು ದಾಟ್ತಿದ್ದೀರಿ. ನೀವೀಗ ಒಂದು 15 ತಿಂಗಳ ಎಕ್ಸಾಮ್ ಮುಗಿದ ತಕ್ಷಣ ದಾಟ್ತಿರಲಿ, ಅವನು ನಿರ್ಧಾರಕ್ಕೆ ಬರ್ತೀನಿ, ನಾನು ಏನು ಆಗಬೇಕು, ನಾನು ಎಂಥ ನಿರ್ಧಾರ ತಗೋ, ನನ್ನ ಜೀವನದಲ್ಲಿ ಏನು ಕ್ರಮ ರೂಪಿಸ್ಕೋಬೇಕು ಅನ್ನೋದು ನಿಮ್ಗೆ ಅನಿಸುತ್ತೆ. ಆ ಆಲೋಚನೆಗಳು ಯಾವ ಬಂದಿರಲ್ಲ, ಸುಮ್ಮನೆ ಒಂಥರ ಜನರಲ್ಲಾಗಿರ್ತೀನಿ, ಸುಮ್ಮನೆ ಹೈಸ್ಕೂಲು ಓದ್ತಿದ್ದೀನಿ, ಬರ್ತಿದ್ದೀನಿ, ಮಾಡ್ತಿದ್ದೀನಿ, ಅದೇ ಇರುತ್ತೆ. ಆದರೆ ನಿಮಗೆ ಕೇಳ್ತಾರೆ ಏನು ತಗೊಂತೀಯ.